ಕೊರೋನಾ ಸಮಯದಲ್ಲಿ ಹೊಸ ಸುದ್ದಿ ಎಲ್ಲರಿಗೂ ಕೂಡ ಆತಂಕ ಕೂಡ ಫಂಗಸ್ ಶಿಲೀಂದ್ರ ಜನರಿಗೆ ಗೊತ್ತಿರಲಿ ಇನ್ಫೆಕ್ಟಿವ್ ಏಜೆಂಟ್ಸ್ ಅಂದ್ರೆ ವೈರಸ್ ಅದು ಬಿಟ್ರೆ ಬ್ಯಾಕ್ಟೀರಿಯಾ ಅದು ಬಿಟ್ರೆ ಫಂಗಸ್ ಕನ್ನಡದಲ್ಲಿ ಶಿಲೀಂದ್ರ ಅಂತಾರೆ ಅದನ್ನ ಇದು ನಮ್ಮೆಲ್ಲರ ಸುತ್ತಮುತ್ತ ಇರುತ್ತೆ ಮಣ್ಣಲ್ಲಿ ಇರುತ್ತೆ ನಿಮ್ಮ ಬಚ್ಚಲ ಮನೆಯಲ್ಲಿ ಇರುತ್ತೆ ನೀವು ತೆಂಗಿನ ಚಿಪ್ಪು ಹೊಡೆದಿಟ್ರೆ ಅದರೊಳಗೆ ಬೂಸ್ಟ್ ಬೆಳೆಯುತ್ತಲ್ಲ ಅದನ್ನೇ ನಾವು ಫಂಗಸ್ ಅನ್ನೋದು ಮನುಷ್ಯನಿಗೂ ಫಂಗಸ್ಗೂ ಏನು ಸಂಬಂಧ ಕೊರೋನಾಗೂ ಫಂಗಸ್ಗೆ ಏನು ಸಂಬಂಧ ಈಗ ಆಲ್ರೆಡಿ ಸಾಕಷ್ಟು ಆತಂಕ ಸೃಷ್ಟಿ ಇರುತ್ತಿರೋದು ಅಂದರೆ ಬ್ಲಾಕ್ ಫಂಗಸ್ ಹಂಗಂದ್ರೆ ಏನು ಅನ್ಫಾರ್ಚುನೇಟ್ಲಿ ಇದನ್ನು ಆಪರ್ಚುನಿಸ್ಟಿಕ್ ಫಂಗಸ್ ಅಂತೀವಿ ನಾವು ಸೊ ಈ ಫಂಗಸ್ಸು ಮಣ್ಣಲ್ಲಿರುತ್ತೆ ಇದರಲ್ಲಿರುತ್ತೆ ಬಟ್ ಯಾಕೆ ಈ ಕೊರೋನಾದವ್ರಿಗೂ ಇದಕ್ಕೆ ಸಂಬಂಧ ಬಂತು ಅಂದರೆ ಯಾರಿಗೆ ಇಮ್ಯುನಿಟಿ ಕಡಿಮೆ ಆಗಿರುತ್ತಲ್ಲ ಅಂಥವ್ರಿಗೆ ಈ ಫಂಗಸ್ಸು ತೊಂದರೆ ಕೊಡುತ್ತೆ ಜನಸಾಮಾನ್ಯರು ಈ ಫಂಗಸ್ನ ಕೈನಲ್ಲಿ ಮುಟ್ಟಿ ಮಣ್ಣಲ್ಲಿ ಕೆಲಸ ಮಾಡ್ತಾರೆ ಮೂಗು ಮುಟ್ಕೊಂಡ್ರೆ ಮೂಗೊಳಗೆ ಹೋದ್ರೂ ಕೂಡ ಅದೇನು ಆಗಲ್ಲ ಆದರೆ ಈ ಇಮ್ಯುನಿಟಿ ಕಡಿಮೆ ಆಗಿರೋರು ಪರ್ಟಿಕ್ಯುಲರ್ಲಿ ಐ ಸಿ ಯು ಒಳಗಿದ್ದು ಸ್ಟೀರಾಯ್ಡ್ಸ್ ತಗೊಂಡು ಆಕ್ಸಿಜನ್ ತಗೊಂಡು ಬದುಕಿ ಬಂದವರು ಎರಡನೇ ತೊಂದರೆಗೆ ಅಡ್ಮಿಟ್ ಆಗೋದು ಐ ಸಿ ಯುಗೆ ಅಂದರೆ ಈ ಫಂಗಸ್ನಿಂದ ಇದು ಆಪರ್ಚುನಿಟಿ ನೋಡಿ ಫಂಗಸ್ನಲ್ಲಿ ಮೂರು ವೆರೈಟಿ ಸೂಪರ್ಫಿಷಿಯಲ್ಲು ಡೀಪ್ ಫಂಗಸ್ಸು ಮೂರನೇದು ಆಪರ್ಚುನಿಸ್ಟಿಕ್ ಫಂಗಸ್ ಅಂದರೆ ಅವಕಾಶವಾದಿ ಫಂಗಸ್ಸು ಶಿಲೀಂದ್ರ ಅಂತೀವಲ್ಲ ಈ ಅವಕಾಶವಾದಿ ಅದರ ಮ್ಯೂಕಾರ್ ಮೈಕೋಸಿಸ್ ಅಂತೀವಿ ನಾವು ಅದೇ ಬ್ಲಾಕ್ ಫಂಗಸ್ಸು ಅದು ಮೂಗಿನೊಳಗೆ ಎಂಟ್ರಿ ಆದರೆ ಕಣ್ಣಿಗೆ ಹೋಗುತ್ತೆ ನಿಮ್ಮ ಕೆನ್ನೆಯಲ್ಲಿ ಅಂದರೆ ಮ್ಯಾಕ್ಸಿಲ್ಲ ಬೋನ್ನೊಳಗಿರೋ ಸೈನಸ್ಸನ್ನು ಡಿಸ್ಟ್ರಾಯ್ ಮಾಡಿ ಕಣ್ಣಿನ ಗುಡ್ಡೆಯನ್ನು ಡಿಸ್ಟ್ರಾಯ್ ಮಾಡಿ ಬೇಕಾದರೆ ಬ್ರೈನ್ನೊಳಗೆ ಹೋಗುತ್ತೆ ಇದು ಯಾಕೆ ಡೇಂಜರಸ್ ಅಂದರೆ ಅನ್ಫಾರ್ಚುನೇಟ್ಲಿ ಇದು ಬಂದರೆ ರೋಗ ಲಕ್ಷಣ ಕಣ್ಣು ಊದ್ಕೊಳ್ಳುತ್ತೆ ಒಂದು ಸೈಡ್ ಮುಖ ಊದ್ಕೊಳ್ಳುತ್ತೆ ಈ ಫಂಗಸ್ನ ಕರೆಕ್ಟ್ ಟೈಮ್ನ ಟ್ರೀಟ್ ಮಾಡಬೇಕು ಅಂದರೆ ನಮಗೆ ಆಂಪೋಟರಿಸಿನ್ ಇಂಜೆಕ್ಷನ್ ಬೇಕು ಅನ್ಫಾರ್ಚುನೇಟ್ಲಿ ಅದು ಸಿಗ್ತಾ ಇಲ್ಲ ಸರ್ಕಾರ ಅದನ್ನು ಸಪ್ಲೈ ಮಾಡಲಿಕ್ಕೆ ಒದ್ದಾಡ್ತಾ ಇದೆ ಒಂದು ವಯಲು 7,000 ರೂಪಾಯಿ ಆಗುತ್ತೆ ಅಟ್ಲೀಸ್ಟ್ 60 ವಯಲು ಒಂದು ಪೇಷಂಟಿಗೆ ಬೇಕಾಗುತ್ತೆ ಇದನ್ನು ಲೇಟಾಗಿ ಏನಾದರೂ ಪೇಷಂಟ್ ಸೇರಿಕೊಂಡಂದರೆ ಕಣ್ಣು ಹೋಗುತ್ತೆ ಇಲ್ಲದ್ರೆ ಜೀವ ಹೋಗುತ್ತೆ ಇದೇ ಸಮಯದಲ್ಲಿ ಇದು ಅವಾಂತರ ಸೃಷ್ಟಿಸ್ತಿದ್ದಂಗೆ ಇನ್ನೊಂದು ಬಿಳಿ ಫಂಗಸ್ಸು ಅಂದರೆ ಇದು ವೈಟ್ ಫಂಗಸ್ ಅಂದರೆ ಏನು ಅಂದರೆ ನಾವು ಕ್ಯಾಂಡಿಡಿಯಾಸಿಸ್ ಅಂತೀವಿ ಕ್ಯಾಂಡಿಡಿಯಾ ಆಲ್ಬಿಕ್ಯಾನ್ಸ್ ಆಲ್ಬಿಕ್ಯಾನ್ಸ್ ಅಂದರೆ ಬಿಳಿದು ಅಂತ ಇದು ಯೂಶಲಿ ನಾವು ಎಚ್ ಐ ವಿ ಪೇಷಂಟ್ಗಳು ಏಡ್ಸ್ ಪೇಷಂಟ್ಗಳಾಗಿ ಇದನ್ನು ನೋಡೇವಿ ಅಲ್ಲೂ ಕೂಡ ಇಮ್ಯುನಿಟಿ ಕಡಿಮೆ ಇರೋದು ಅನ್ನನಾಳದಲ್ಲಿ ನುಂಗ್ಲಿಕ್ಕಾಗಲ್ಲ ಕಷ್ಟ ಅನ್ನೋರು ಅವಾಗ ಎಂಡೋಸ್ಕೋಪಿ ಮಾಡಿದರೆ ಎಲ್ಲ ಅನ್ನನಾಳದ ಒಳಗಡೆ ಮೊಸರಿನ ಥರ ಅಲ್ಲಲ್ಲೆಲ್ಲೆ ಬಿಳಿ ಚುಕ್ಕೆ ಅದನ್ನು ವೈಟ್ ಫಂಗಸ್ ಅಂತೀವಿ ನಾಲಿಗೆ ಎಲ್ಲ ವೈಟ್ ಆಗಿರುತ್ತೆ ಇದು ಕೂಡ ಭಾಳ ತೊಂದರೆ ಕೊಡೋದ್ರಿಂದ ದಿಸ್ ಇಸ್ ಆಲ್ಸೋ ಡೇಂಜರಸ್ ಫಂಗಸ್ ಅಂತ ಅಂದರು ಈಗ ಅಷ್ಟು ಸಾಲದು ಅಂತ ಮೂರನೇದು ಈ ಹಳದಿ ಫಂಗಸ್ಸು ಇದು ಎಲ್ಲಿಂದ ಬಂತು ಇವೆಲ್ಲ ಫಂಗಸ್ಗಳು ಕೂಡ ನಮ್ಮಲ್ಲಿದ್ದು ನಾನು ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಿದ್ದೆ ಕೆಂಪೇಗೌಡ ಹಾಸ್ಪಿಟ್ಲಲ್ಲಿ ಇಂಥ ಒಂದು ಫಂಗಸ್ ಕೇಸ್ ಸಿಕ್ಕಿದರೆ ಇ ಎನ್ ಟಿ ಸರ್ಜನ್ ಒಂದು ಸಬ್ಜೆಕ್ಟ್ ಸೆಮಿನಾರ್ ಅರೇಂಜ್ ಮಾಡು ಸರ್ ಒಂದು ಇಂಟ್ರೆಸ್ಟಿಂಗ್ ಕೇಸ್ ಬಂದಿದೆ ಲೆಟ್ ಇಸ್ ಆಲ್ ಡಿಸ್ಕಸ್ ಅಂತ ಇವತ್ತು ಒಬ್ಬ ಇ ಎನ್ ಟಿ ಸರ್ಜನ್ನು ಒಂದು ತಿಂಗಳಲ್ಲಿ 6 ರಿಂದ 10 ಕೇಸ್ ನೋಡೋ ಅಂಥ ಪರಿಸ್ಥಿತಿ ಬಂದಿದೆ ಅದಕ್ಕೋಸ್ಕರವಾಗಿ ಇವತ್ತು ಎಲ್ಲರೂ ಕೂಡ ಈ ಫಂಗಸ್ ಇದರ ಇವೆಲ್ಲ ರೇರ್ ಕೇಸಸ್ಸು ಅದರೊಳಗೆ ಹಳದಿ ಫಂಗಸ್ ಇದೆಯಲ್ಲ ನಿಮ್ಗೆ ಆಶ್ಚರ್ಯ ಆಗುತ್ತೆ ಇದನ್ನು ನಾವು ಯೂಶಲಿ ಮಧುರ ಮೈಕೋಸಿಸ್ ಅಂತೀವಿ ನಾವು ಮಧುರೆಗೆ ಹೋದರೆ ನೀವು ಅಲ್ಲಿನ ರೈತ ಬರಿಕಾಲನ ಹೊಲ ಉಳ್ತಾನೆ ಹೊಲ ಉಳೋವಾಗೆ ಕೂಳೆ ತುಳಿತಾನೆ ಕೂಳೆ ಇಟ್ಕೊಳ್ಳುತ್ತೆ ಆ ಮಣ್ಣಲ್ಲಿರೋ ಫಂಗಸ್ಸು ಇವನ ಕಾಲೊಳಗೆ ಸೇರಿಕೊಳ್ಳುತ್ತೆ ಪಾದದಲ್ಲಿ ಉತ್ತದ ಥರ ಬೆಳ್ಕೊಂಡು ಅದರೊಳಗಿಂದ ಎಲ್ಲೋ ಗ್ರ್ಯಾನ್ಯೂಲ್ಸ್ ಬರ್ತವೆ ಅವನು ಭಾಳ ಚೆನ್ನಾಗಿ ಹೇಳ್ತಾನೆ ತಮಿಳು ಸರ್ ಮಂಜೆ ಪಾರ್ಟಿಕಲ್ಸ್ ಬರುತ್ತೆ ಸರ್ ಮಂಜೆ ಅಂದರೆ ಹಳದಿ ತಮಿಳಿನಲ್ಲಿ ತುಂಬ ಟಿಪಿಕಲ್ಲಾಗಿ ಹಳದಿ ಗ್ರ್ಯಾನ್ಯೂಲ್ಸ್ ಬರುತ್ತೆ ಅದು ಹುತ್ತು ಥರ ಸೈನಸ್ ಆಗುತ್ತೆ ಅದು ಜೀವ ತೆಗೆಯಲ್ಲ ಬಟ್ ಕಾಲು ಕಳ್ಕೊತಾರೆ ತುಂಬ ಲೇಟಾಗಿ ಬರೋರಿಗೆ ನಾವು ನೋಡ್ತೀವಿ ಎಕ್ಸ್ರೇ ಮಾಡಿ ನೋಡ್ತೀವಿ ಮೂಳೆವರೆಗೂ ಅದು ಹೋಗಿರುತ್ತೆ ಕೆಲಸಮ್ಯ ಮೂಳೆನೂ ಡಿಸ್ಟ್ರಾಯ್ ಮಾಡಿರುತ್ತೆ ಅದಕ್ಕೆ ಆಂಟಿಫಂಗಲ್ ಡ್ರಗ್ಸ್ ಕೊಡ್ತಿದ್ವಿ ಭಾಳ ಲೇಟಾಗಿ ಬಂದರೆ ಪಾದನೇ ತೆಗಿತೀವಿ ಆಂಪುಟೇಷನ್ ಅಂತೀವಿ ನಾವು ಸೊ ಅದಕ್ಕೆ ಎಲ್ಲೋ ಮೈಕೋಸಿಸ್ಸು ರೀಸೆಂಟಾಗಿ ಐ ಥಿಂಕ್ ಗಾಝಿಯಾಬಾದ್ನಾಗೆಲ್ಲ ಒಂದು ಕೇಸು ರಿಪೋರ್ಟ್ ಆಗಿದೆ ಅಂತ ಹೇಳಿದ್ದಾರೆ ಅದು ಪ್ರಾಣ ತೆಗೆಯಲ್ಲ ಬಟ್ ಇದುವರೆಗೂ ಮೋಸ್ಟ್ ಡೇಂಜರಸ್ ನಾವು ನೋಡಿರೋದು ಅಂದರೆ ಈ ಬ್ಲಾಕ್ ಫಂಗಸ್ಸು ಸೊ ಅದನ್ನು ಪ್ರಿವೆಂಟ್ ಮಾಡಬೇಕು ಅಂದರೆ ಡಿಸ್ಚಾರ್ಜ್ ಆಗಿ ಬಂದ ಪೇಷಂಟು ಭಾಳ ಕೇರ್ಫುಲ್ಲಾಗಿ ಎಲ್ಲಂದ್ರಲ್ಲೇ ಗಲೀಜು ನೀರಿನಲ್ಲಿ ಕೈಯಾಡೋದು ಇದು ಎಲ್ಲೋ ಒಂದು ಕಡೆ ಹಾಸ್ಪಿಟ್ಲಿಂದನೂ ಇದು ಬಂದಿರ್ಬೋದು ಅಂತ ಒಂದು ಸುದ್ದಿ ಬಂದಿತ್ತು ಈ ಸಿಲಿಂಡ್ರ್ಗಳನ್ನ ಅಲ್ಲಿ ಕರೆಕ್ಟಾಗಿ ಪರ್ಟಿಕ್ಯುಲರ್ಲಿ ಆ ವಾಟ್ರ್ ಹಾಕೋದ್ರೊಳಗೆ ಡಿಸ್ಟಿಲ್ಡ್ ವಾಟ್ರ್ ಹಾಕ್ತೀರಾ ಟ್ಯಾಪ್ ವಾಟ್ರ್ ಏನನ್ನು ಹಾಕಿದರೆ
ಅಥವಾ ಮಾಸ್ಕ್ಗಳು ಅವೇನಾದರೂ ಕಂಟಾಮಿನೇಷನ್ ಆಗಿದ್ರೆ ಅದಕ್ಕೆ ಡಿಸ್ಪೋಸಬಲ್ ಯೂಸ್ ಮಾಡಬೇಕು. ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ಕೆಲವೆಲ್ಲ ಡಿಸ್ಪೋಸಬಲ್ನ ರೀಯೂಸಬಲ್ ಥರ ಮಾಡ್ತೀವಿ ಫೈನಾನ್ಷಿಯಲ್ ಕ್ರೈಸಿಸಿಂದ, ಅಲ್ಲಿಂದನೂ ಬಂದಿರ್ಬೋದು ಅಂತಾರೆ. ಬಟ್ ಎಲ್ಲೋ ಒಂದು ಕಡೆ 6 ಕೋಟಿ ಜನರಲ್ಲಿ 1500 ಜನ ಕೇಸ್ ಬಂದಿರೋದನ್ನ ದೊಡ್ಡ ಇಶ್ಯೂ ಮಾಡಿ ಜನಗಳು ಎದುರಂಗೆ ಮಾಡಬಾರ್ದು. ಇದನ್ನು ಓನ್ಲಿ ಅವರಿಗೆ ಎಚ್ಚರಿಕೆ, ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ನಿಮಗೆ ಕಂಡ ತಕ್ಷಣ ವೈದ್ಯರಲ್ಲಿ ತೋರಿಸಿ. ಇದಕ್ಕೆ ಭಾಳ ಇಂಪಾರ್ಟೆಂಟ್ ಕನ್ಸಲ್ಟೆಂಟ್ ಅಂದರೆ ENT ಸರ್ಜನ್ನು, ಆಪ್ತಾಲ್ಮಾಲಜಿಸ್ಟು ಅಥವಾ ಫೇಶಿಯೋ ಮ್ಯಾಕ್ಸಿಲರಿ ಸರ್ಜನ್. ಇದನ್ನು ಆಪರೇಷನ್ನು ಮಾಡಬೇಕು, ಅದಕ್ಕೆ ತಕ್ಕಂತೆ ಇಂಜೆಕ್ಷನ್ನು ಕೊಡಬೇಕು. ಅನ್ಫಾರ್ಚುನೇಟ್ಲಿ ಎಲ್ಲ ಹಾಸ್ಪಿಟ್ಲ್ಗಳು ಈ ಫೆಸಿಲಿಟಿ ಇರಲ್ಲ. ಇವರು ಕಾರ್ಪೊರೇಟ್ ಹಾಸ್ಪಿಟ್ಲಿಗೆ ಹೋದರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಆದರೆ ಸರ್ಕಾರ ಇವತ್ತು ಬೌರಿಂಗ್ ಆ್ಯಂಡ್ ಲೇಡಿ ಕರ್ಜನ್ ಹಾಸ್ಪಿಟ್ಲ್, ಗೌರ್ಮೆಂಟ್ ಹಾಸ್ಪಿಟ್ಲು ಮತ್ತು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಆ ಇಂಜೆಕ್ಷನ್ನ ತರಿಸ್ಲಿಕ್ಕೆ ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟ್ ಎರಡೂ ಕೂಡ ಒದ್ದಾಡ್ತಾ ಇದ್ದಾವೆ. ಅದು ಬೇಗ ಬರಲಿ, ಜನಗಳ ಜೀವ ಉಳಿಲಿ ಅಂತ ಆಶಿಸ್ತೇನೆ. ನಾನು ಅವಲೇ ಹೇಳಿದೆ, ಈ ಫಂಗಸ್ ಎಲ್ಲಿರುತ್ತೆ ಅಂದರೆ ಎಲ್ಲಿ ತೇವಾಂಶ ಇರುತ್ತಲ್ಲ ಅಂತ ಕಡೆ, ಆ್ಯಂಡ್ ಎಲ್ಲಿಂದ ಎಂಟ್ರಿ ಆಗುತ್ತೆ ಅಂದರೆ ಮೂಗು ಬಾಯಿ. ಈಗ ಏನಾಗ್ಬಿಟ್ಟಿದೆ, ನಾವು ಪ್ರತಿಯೊಬ್ಬರಿಗೂ ಕೂಡ ಮಾಸ್ಕ್ ಹಾಕ್ಕೊಳ್ಳಿ ಅಂತ ಹೇಳೋದು, ಅದರಲ್ಲಿ ಅನೇಕ ರೀತಿಯ ಮಾಸ್ಕ್ಗಳು, ಸರ್ಜಿಕಲ್ ಮಾಸ್ಕ್ ಬಂತು, N95 ಮಾಸ್ಕ್ ಬಂತು, ಆಮೇಲೆ ಎಲ್ಲರೂ ಬಟ್ಟೆ ಮಾಸ್ಕ್ ಹಾಕ್ಕೋಬೋದು ಅಂತ ಹೇಳೋದು. ಬರೀ ಡಾಕ್ಟರ್ಗಳು ಮಾತ್ರ ಸರ್ಜಿಕಲ್ ಮಾಸ್ಕ್ ಹಾಕ್ಕೊಳ್ಳಿ, ನೀವು ಬಟ್ಟೆ ಮಾಸ್ಕ್ ಹಾಕ್ಕೊಳ್ಳಿ ಅಂತ. ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ಏನು ಪ್ರಾಬ್ಲಮ್ ಅಂದರೆ, ಬೆಳಗ್ಗೆಯಿಂದ ಸಂಜೆವರೆಗೂ ಮಾಸ್ಕ್ 6 ಅವರ್ ಇದ್ದರೆ ಅದನ್ನು ಮತ್ತೆ ಕಂಟಿನ್ಯೂ ರಾತ್ರಿಯೆಲ್ಲ ಮಾಸ್ಕ್ ಹಾಕಬೇಡಿ ಅಂತೀವಿ. ಈ ಮಾಸ್ಕನ್ನು ತೆಗೆದು ಏನು ಮಾಡ್ತಾರೆ ನಮ್ಮ ಜನ, ಇಲ್ಲದ್ರೆ ಕಿಟಕಿಯಲ್ಲಿ ಇಡ್ತಾರೆ, ಇಲ್ಲದ್ರೆ ಬೀರ್ ಮೇಲೆ ಇಡ್ತಾರೆ. ಅಲ್ಲಿ ಅವ್ರದೇ ಎಂಜಲಿಂದ ತೇವ ಆಗಿರುತ್ತೆ. ಎಲ್ಲಿ ತೇವ ಇರುತ್ತಲ್ಲ ಅಲ್ಲಿ ಫಂಗಸ್ ಬೆಳೆಯುತ್ತೆ. ಫಂಗಸ್ ಮನೆಯಲ್ಲೇ ಇರುತ್ತೆ, ಕಿಟಕಿಯಲ್ಲಿರುತ್ತೆ, ಧೂಳಿನಲ್ಲಿರುತ್ತೆ, ಆ ಫಂಗಸ್ ಅದರಲ್ಲಿ ಬೆಳೆಯುತ್ತೆ. ನೆಕ್ಸ್ಟ್ ಡೇ ಅದಕ್ಕೆ ನಾವು ಹೇಳೋದು, ನೀವು ಬಟ್ಟೆ ಮಾಸ್ಕ್ ಯೂಸ್ ಮಾಡೋಂಗಿದ್ರೆ ರಾತ್ರಿ ತೆಗೆದ ಮೇಲೆ ಅದನ್ನು ಅಲ್ಲಿ ಇಡಬೇಡಿ. ಬಿಸಿನೀರಿನಲ್ಲಿ ಕುದಿಸಿ ಆ ಮಾಸ್ಕನ್ನ ಹಿಂಡಿ ಒಣಗಾಕಿ ಬೆಳಗ್ಗೆ ನಿಮ್ಮ ಮನೇಲಿ ಐರನ್ ಬಾಕ್ಸ್ ಇದ್ದರೆ ಅದನ್ನು ರಿವರ್ಸ್ ಮಾಡಿ ಐರನ್ ಮಾಡಿ ಹಾಕ್ಕೊಳ್ಳಿ. ಇಲ್ಲದ್ರೆ ನಿಮ್ಮ ಹತ್ರ 7 ಮಾಸ್ಕ್ ಇರಬೇಕು, ಡಿಫ್ರೆಂಟ್ ಕಲರು, ಕಲರ್ ಕೋಡ್. ಸೋಮವಾರಕ್ಕೊಂದು, ಮಂಗಳವಾರ ಸೋಮವಾರ ಯೂಸ್ ಮಾಡಿದ ನೆಕ್ಸ್ಟ್ ಸೋಮವಾರದಷ್ಟೊತ್ತಿಗೆ ನೀವು ಒಂದು ಸಾರಿ ಒಗೆದು ಅಲ್ಲಿ ಇಟ್ಬಿಟ್ರೆ ಅದು ಒಣಕೊಂಡಿರ್ತದೆ. ಆ ರೀತಿ ಯೂಸ್ ಮಾಡಬೇಕು. ನೀವು ಮಾಸ್ಕನ್ನು ರೀಯೂಸ್ ಮಾಡಿದರೆ ಅಥವಾ ಡಿಸ್ಪೋಸಬಲ್ ಮಾಸ್ಕನ್ನು ಡಿಸ್ಪೋಸ್ ಮಾಡಿದ್ದೀರಾ ಅದನ್ನೇ, ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ಇವೆಲ್ಲ ಆಗ್ತವೆ. ಇಲ್ಲದ್ರೆ ದುಡ್ಡಿರಲ್ಲ ಕೊಂಡ್ಕೊಳ್ಳಿಕ್ಕೆ, ಇಲ್ಲದ್ರೆ ಕೇರ್ಲೆಸ್ ಏನಾಗ್ತದೆ, ಪೊಲೀಸ್ನವ್ರು ಹಿಡಿಯೋದಕ್ಕೆ ತಾನೇ ನಾವು ಮಾಸ್ಕ್ ಹಾಕ್ಕೊಳ್ಳೋದು ಅನ್ನೋ ಆಟಿಟ್ಯೂಡ್ನಲ್ಲಿ ನೀವಿದ್ದರೆ ನಿಮಗೆ ಮಾಸ್ಕ್ನಿಂದಲೂ ಕೂಡ ಈ ಫಂಗಸ್ ಬರೋ ಚಾನ್ಸಸ್ ಇದೆ. ಒಂದು ಮಾಸ್ಕ್ನ ಉಳಿಸ್ಲಿಕ್ಕೋಸ್ಕರವಾಗಿ ನೀವು 7 ಲಕ್ಷ ಖರ್ಚು ಬರುತ್ತೆ. ಆದ್ದರಿಂದ ಕೇರ್ಫುಲ್ ಆಗಿರಿ ಅಂತ ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.